ಓಕೆ ಮ್ಯಾಮ್, ನೀವು ನೋಡಿರೋ ಮಟ್ಟಿಗೆ ನೀವು ವಿಕ್ರಮ್ ಅವ್ರಿಗೆ ಕ್ಲೋಸ್ ಇರ್ತೀರಿ ಅಂತಂದ್ರೆ, ಇವಾಗ ಭವ್ಯನ್ಗೂ ವಿಕ್ರಮಿಗೂ ಒಂದು ನಡೀತಾ ಇದೆ ಅಂದ್ರೆ ಮಾತಾಡ್ತಾ ಇದಾರೆ ಮನೆ ಒಳಗಡೆ ಇರೋರೇನೆ. ಮಾನಸ ಹೇಳಿದ್ರು ಅಂತ ಒಬ್ರು, ಮಂಜು ಹೇಳಿದ್ರು ಅಂತ ಇನ್ನೊಬ್ರು, ಈ ತರದೆಲ್ಲ ಹೇಳ್ತಿದಾರೆ. ನೀವ್ ನೋಡಿದ ಮಟ್ಟಿಗೆ ಅವ್ರಿಬ್ರು ಹೇಗೆ? ಇಲ್ಲ, ದೇ ಆರ್ ಜಸ್ಟ್ ಫ್ರೆಂಡ್ಸ್. ನಾನು ಅವ್ರ ಒಟ್ಟಿಗೆ ನೋಡಿರೋದ್ರಿಂದ ಹೇಳ್ತಾ ಇದೀನಿ, ಆ ತರ ಯಾವುದೇ ಒಂದು ತಪ್ಪ ಕಲ್ಪನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರಿಬ್ರು ಮುಂಚೆನೂ ಕೆಲಸ ಮಾಡಿದ್ದಾರೆ ಜೊತೆಗೆ, ಹಾಗಾಗಿ ಅವರಿಬ್ರು ಫ್ರೆಂಡ್ಸ್ ಆಗಿದ್ದಾರೆ. ಎಷ್ಟೋ ಸಲ ತಮ್ಮ ತಮ್ಮ ಅಂತ ಕರೀತಾರೆ ಭವ್ಯನ, ಬ್ರೋ ಬ್ರೋ ಅಂತಾನು ಕರೆದಿದ್ದಾರೆ. ಸೊ ನಾನು ರೇಗಿಸಿದ್ದೀನಿ ಅಂದ್ರೆ, ಮಾನಸ ಹೇಳಿದ್ರಲ್ಲ ನೀವಿಬ್ರು ಜೋಡಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಾನು ವಿಕ್ರಮ್ನ ರೇಗಿಸಿದ್ದೀನಿ, ಏನ್ ವಿಕ್ರಮ್ ಏನು ಆ ತರ ಅಂತ, ಏನ್ ನಡೀತಿದೆ ನಿಮ್ಮಿಬ್ರ ಮಧ್ಯ ಹಾಗೆ ಹೇಗೆ ಅಂತ. ಅವ್ರ ವಿಕ್ರಮ್ ನಂಗೆ ಹೇಳಿದಿಷ್ಟೇ, ಲೈಕ್ ಇಲ್ಲ, ಐ ಆಮ್ ವೆರಿ ಮೆಚ್ಯೂರ್ಡ್, ಅವಳು ಇನ್ನು ಮಗು ಅವಳು. ಸೊ ಆ ಥರದ್ದನ್ನು ಯಾವುದು ಇಲ್ಲ. ಆಮೇಲೆ ಇನ್ನೊಂದು ಮಾತು, ಮಾನ್ಸ ಹಂಗೆ ಹೇಳಿದಾಗ ಮಾನ್ಸನ್ ಹೊರಗಡೆ ಕರ್ಕೊಂಬಂದು ವಿಕ್ರಮ್ ಹೇಳ್ತಾರೆ, ಆ ಥರ ನೀನು ಮಾತಾಡಬಾರ್ದಿತ್ತು, ಆ ಥರ ನಿನ್ನ ಸ್ಟೇಟ್ಮೆಂಟ್ ಹೇಳಬಾರ್ದಿತ್ತು ಒಂದು ಹೆಣ್ಮಗಳ ಬಗ್ಗೆ ಅಂತಲೂ ಹೇಳ್ತಾರೆ. ಸೊ ಅವ್ರಿಗೆ ಆ ಥರ ಒಂದು ಮನಸ್ಸಲ್ಲಿ ಇದ್ದಿದ್ದರೆ ಬಹುಶಃ ಅವ್ರು ಆ ಥರ ಏನು ಹೇಳ್ತಿರ್ಲಿಲ್ಲ. ಸೊ ನಾನು ನೋಡಿರಂಗೆ ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇದೆ ಹೊರತು ಬೇರೆ ಏನೂ ಇಲ್ಲ. ಅಕಸ್ಮಾತ್ ಬೇರೆ ಏನು ಆದ್ರೂ ಅವರಿಬ್ಬರ ಮಧ್ಯೆ ಆದರೆ ಇಟ್ಸ್ ದೇರ್ ಪರ್ಸನಲ್ ಥಿಂಗ್, ಅವ್ರಿಗೆ ಅವ್ರು ಇಷ್ಟ ಆದರೆ ಇವ್ರು ಅವ್ರಿಗೆ ಇಷ್ಟ ಆದರೆ ಆಗಲಿ ಬಿಡಿ, ಏನು ತೊಂದರೆ ಇದೆ.